ಬಿಲ್ ಕ್ಯಾಂಪಲ್ಲಿ ನಾವು ನಿಂತಿದ್ದೀವಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಕ್ರಾಲ್ ಇದೆ, ನನ್ನ ಹಿಂದ್ಗಡೆ ಒಂದು ಆನೆನೂ ಕೂಡ ಇದೆ. ಈ ಆನೆನ ನಾವು December 10 ನಾವು ಚಿತ್ರದುರ್ಗದ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿ ನಾವು ಇದನ್ನು ಸೆರೆ ಹಿಡಿದಿದ್ವಿ. ಆದರೆ ಸುಮಾರು ಈಗ 5 ದಿನ ನಾವು 5.5 ತಿಂಗಳು ಹೆಚ್ಚು ಕಡಿಮೆ 6 ತಿಂಗಳವರೆಗೆ ನಾವು ಪಳಗಿಸ್ಬೇಕಾಗುತ್ತೆ. ಪಳಗಿಸಿದ್ವಿ, ಇದು ಬೇಗ ನಮಗೆ ಸ್ಪಂದಿಸಿದೆ. ಸಾಮಾನ್ಯಕ್ಕೆ ಒಂದು ಪ್ರಾಣಿ ಪಳಗಿಸೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿದೆ. ಅದರಲ್ಲೂ ಈ ಆನೆ ಪಳಗಿಸಲ್ಲಿ ನಮ್ಮ ಎಲ್ಲ ಮಾವತರು ಅದು ಲಾಕ್ಡೌನ್ ಪೀರಿಯಡಲ್ಲಿ 10-15 ದಿನ ನಾರ್ಮಲಿ ಎಲ್ಲರೂ ಅದನ್ನು ಸಂಜೆ 4:30 to 8 ಒಂದು 6 ಗಂಟೆವರೆಗೆ ಅದನ್ನು ಪಳಗಿಸೋ ಒಂದು ಪ್ರಕ್ರಿಯೆ ಮಾಡ್ತಾರೆ 15-16 ಜನ. ಬಟ್ ಈ ಲಾಕ್ಡೌನ್ ಪೀರಿಯಡ್ ಇದ್ದಿದ್ದರಿಂದ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕೆ ಕೇವಲ ಒಂದು 4 ಜನರಿಗೆ ಹಚ್ಕೊಂಡಿದ್ವಿ. ಸೊ 4 ಜನ ಅವರು ಪಳಗಿಸಿ ಅದನ್ನು ಇವತ್ತು ನಾವು ಬೆಳಗ್ಗೆ 9 ಗಂಟೆಗೆ ನಾವು ಇದನ್ನು ಹೊರಗೆ ತೆಗೆದಿದ್ವಿ. ತುಂಬ ಒಳ್ಳೆಯ ಸ್ಪಂದನೆ ಇದೆ. ಆದರೂ ಕೂಡ ನಾವು ಇದನ್ನು ಪಳಗಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅನ್ನದ್ಬಿಟ್ರೆ ಅದಿನ್ನೂ ಪಳಗಿಲ್ಲ. ಈಗೇನು ನಾವು ಹೊರಗೆ ಪಳಗಿಸ್ತೀವಿ ಅದೇ ನಾವು ಪಳಗಿಸಿರೋದು. ಈ ಸಂದರ್ಭದಲ್ಲಿ ನನ್ನ ಎಲ್ಲ ಸಿಬ್ಬಂದಿಗಳು, ಅದು ಆನೆಗೆ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳು, ನನ್ನ ಈ ವಲಯದ ಎಲ್ಲ ಸಿಬ್ಬಂದಿಗಳು, ಜೊತೆಗೆ ನಮ್ಮ ಡಾಕ್ಟರು, ಸಹಾಯಕರಣ ಸಂರಕ್ಷಣಾ ಅಧಿಕಾರಿಗಳು, ಮತ್ತು ಈ ಸಂದರ್ಭದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕೂಡ ಬಂದು ಇದನ್ನು ಪೂರ್ತಿ ವೀಕ್ಷಣೆ ಮಾಡಿಲ್ಲ ಹೋಗಿದ್ದಾರೆ. ಸೊ ಆನೆನ ನಾವು ಪಳಗಿಸಿದ್ದೀವಿ. ಈಗ ನಾವು ಇದಕ್ಕೆ ಫುಡ್ಡು ಇನ್ನೊಂದು 1-2 ತಿಂಗಳು ನಾವು ಇದಕ್ಕೆ ಸ್ಟಾಲ್ ಫೀಡಿಂಗೇ ಮಾಡಬೇಕು. ಈ ಅರಣ್ಯದಲ್ಲಿ ನಾವು ತಕ್ಷಣ ನಾವು ಬಿಡಲ್ಲ. ಮುಂದಿನ ದಿನಗಳಲ್ಲಿ ಇದರ ಆ್ಯಕ್ಟಿವಿಟೀಸ್ ನೋಡಿಬಿಟ್ಟು ನಾವು ನೋಡ್ತೀವಿ. ಬಟ್ ತುಂಬ ಸಾಧು, ಅದು ಬಂದಾಗ ಎಷ್ಟು ಆರೋಗ್ಯಂಟ್ ಇತ್ತು, ಎಷ್ಟು ಕ್ರೌರ್ಯ ಇತ್ತು, ಅದೆಲ್ಲ ಇದು ಕಂಪ್ಲೀಟ್ ಆಗಿ ಈಗ ನಾರ್ಮಲ್ ಆಗಿದೆ. ಈಗ ನೀವೇ ನೋಡ್ತಾ ಇದ್ದೀರಿ ಇದು ಎಷ್ಟು ಸ್ಮೂತಾನೆ ಅಂತ. ಸೊ ಇದಕ್ಕೆ ನಾವು ಇವತ್ತು ಇದಕ್ಕೆ ನಾಮಕರಣನೂ ಕೂಡ ಮಾಡಿದ್ದೀವಿ. ನಮ್ಮಲ್ಲಿ ಒಂದು ಸೂರ್ಯ ಅಂತ ಒಂದು ಆನೆ ನಿಮಗೆ ಗೊತ್ತಿದ್ದಂಗಿತ್ತು. ಸೊ ಇದರಲ್ಲಿ ಸೂರ್ಯನ ಜೊತೆಗೆ ಈಗ ಬೇರೆ ಯಾವುದೇ ಒಂದು ಹೆಸರು ಹುಡುಕಿದ್ವಿ, ಸುಮಾರು ಹೆಸರು ಹುಡುಕಿದ್ವಿ. ಹೆಸರು ಹುಡುಕ್ಬಿಟ್ಟು ಎಲ್ಲರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಈಗ ಅದಕ್ಕೆ ರವಿ ಅಂತ ಹೆಸರಿಟ್ಟಿದ್ದೀವಿ. ಸೊ ಹಾಗಾಗಿ ನಮಗೆ ಈ ಸೂರ್ಯನ ಜೊತೆಗೆ ಇನ್ನೊಂದು ರವಿ ಕೂಡ ನಮ್ಮಲ್ಲಿ ಸೇರ್ಕೊಂಡಂಗಾಯಿತು. ಇವತ್ತು ನಮಗೊಂಥರ ಈ ಥರದ ಸಿಚುವೇಷನ್ಗಳು ನಮಗೊಂಥರ ಹಬ್ಬದ ವಾತಾವರಣ ಇದ್ದಂಗೆ. ಆನೆ ನಾವು ಸೆರೆ ಹಿಡಿದಾಗ ನಮಗೆ ದುಃಖ ಆಗುತ್ತೆ, ಯಾಕಂತಂದರೆ ಕಾಡಲ್ಲಿರ್ತಕ್ಕಂಥ ಆನೆನ ನಾವು ತೊಗೊಂಡು ಜೈಲಲ್ಲಿ ಹಾಕ್ದಂಗೆ ಹಾಕ್ತೀವಲ್ಲ ಅಂತ ಹೇಳ್ಬಿಟ್ಟು ದುಃಖ ಆಗುತ್ತೆ. ಬಟ್ ಅದೇ ಆನೆನ ನಾವು ಹೊರಗೆ ಮತ್ತೆ ನಾವು ಪ್ರಪಂಚಕ್ಕೆ ನಾವು ಹೊರಗೆ ಬಿಟ್ಟಾಗ ನಮಗೆ ಅದೊಂಥರ ಹಬ್ಬದ ವಾತಾವರಣ ಇದ್ದಂಗೆ. ಸೊ ಎಲ್ಲರೂ ಕೂಡ ನಾವು ಖುಷಿಯಿಂದ ನಾವು ಅದನ್ನು ಹೊರಗೆ ಬಿಟ್ಟಿದ್ದೀವಿ. ತರಬೇತಿ ಹೆಂಗೆ ಅಂತಂದ್ರೆ, ಸುಮಾರು ಅವರು ಸಂಜೆ 4:30 ಒಂದು ಪ್ರತಿ ಒಂದು ದಿನ ಒಂದು 10-15 ನಿಮಿಷದ ಮಟ್ಟಿಗೆ ಅದಕ್ಕೆ ಕರಿಯೋದು, ಅದಕ್ಕೆ ಎಲ್ಲೆಲ್ಲಿ ಖುಷಿ ಕೊಡುತ್ತೆ ಆ ಜಾಗದಲ್ಲಿ ಗಾಜಿಂದ ಕಲ್ಲಿಂದ ಕರಿಯೋದು, ಅದಕ್ಕೆಲ್ಲ ಮೇಲೊಬ್ಬ ಕೂತ್ಕೊಂಡೆಲ್ಲ ಮಾಡಿ ಸುಮಾರು ದಿನ ಅದು ಒಂದು 2-3 ತಿಂಗಳು ಆದಮೇಲೆ ಶುರು ಮಾಡ್ತಾರೆ. ಶುರು ಮಾಡಿದಾಗ ಅದು ಆ್ಯಕ್ಚುಲಿ ಅಂತಂದರೆ ನಮಗೆ ಅನಿಸಿರೋ ಮಟ್ಟಿಗೆ ಆ ಲ್ಯಾಂಗ್ವೇಜು ಸ್ವಲ್ಪ ಬೆಂಗಾಲಿ ಲ್ಯಾಂಗ್ವೇಜ್ ಇದೆ, ಅದು ಬೆಂಗಾಲಿ ಲ್ಯಾಂಗ್ವೇಜ್ ಇದೆ. ಸೊ ಬೆಂಗಾಲಿ ಲ್ಯಾಂಗ್ವೇಜ್ನಲ್ಲಿ ಅವರು ಅದನ್ನು ಹಾಡು ಹೇಳ್ಕೊಂತ ಜಾನಪದ ಶೈಲಿನಲ್ಲಿ ಹಾಡು ಹೇಳ್ಕೊಂತ ಮಾಡ್ತಾರೆ. ಆ ಲ್ಯಾಂಗ್ವೇಜ್ ಬೆಂಗಾಲಿ, ಹಿಂದಿ, ಉರ್ದು ಎಲ್ಲ ಮಿಕ್ಸ್ ಇದೆ ಲ್ಯಾಂಗ್ವೇಜ್. ಬಟ್ ಆ ಲ್ಯಾಂಗ್ವೇಜ್ ಸಾಮಾನ್ಯವಾಗಿ ಅದು ನಾವೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಲ್ಯಾಂಗ್ವೇಜ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಬೇರೆ ಬೇರೆ ಕಡೆ ಏನು ಕ್ಯಾಂಪ್ ಇದೆ ಅಲ್ಲಿ ಬೇರೆ ಲ್ಯಾಂಗ್ವೇಜ್ ಇದೆ. ಇಲ್ಲಿ ನಮ್ಮ ಕ್ಯಾಂಪಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜು ಬೆಂಗಾಲಿ ಲ್ಯಾಂಗ್ವೇಜ್ ಜಾಸ್ತಿ ಇದೆ. 70% ಬೆಂಗಾಲಿ ಇರೋದ್ರಿಂದ ಇವರು ಮೂಲತಃ ಬೆಂಗಾಲದವರು, ಬಾಂಗ್ಲಾದೇಶದಿಂದ ಬಂದವರು ಇರ್ಬೋದು ಅಂತ ನಮ್ಮ ಅನಿಸಿಕೆ. ಕ್ರಾಲಿಂದ ಹೊರಗೆ ತೆಗೆದುವಲ್ಲ, ಈಗ ತೆಗೆದಿದ್ದೀವಿ. ತೆಗೆಯಬೇಕಾದ್ರೆ ಇಲ್ಲ, ನಾವು ಆವಾಗ ಮಾನದಂಡ ಏನಿಲ್ಲ, ಕ್ರಾಲಿಂದ ಹೊರಗೆ ತೆಗಿತೀವಿ. ಒಂದು 2 ಆನೆಗಳನ್ನು ನಾವು ಸಪೋರ್ಟಿಗೆ ಇಟ್ಕೊಂಡಿರ್ತೀವಿ. ಜೊತೆಗೆ ಆನೆ ನಮ್ಮ ಎಲಿಫೆಂಟ್ ಡಾಕ್ಟರ್ ಕೂಡ ಎಟಾರ್ಫಿನ್ ಇಂಜೆಕ್ಷನ್ ಅಥವಾ ಝೈಲೋಜಿನ್ ಈ ಥರ ಮತ್ತೆ ಬರ್ತಕ್ಕಂಥ ಇಂಜೆಕ್ಷನ್ನ ಅವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಸಪೋಸ್ ಈ ಆನೆ ಹೊರಗೆ ಬಂದಾಗ ನಮಗೆ ಯಾವ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದು ಕಾಡು ಪ್ರಾಣಿ, ಕಾಡು ಪ್ರಾಣಿನೇ. ಸೊ ಅದಕ್ಕೆ ನಾವು ಝೈಲೋಜಿನ್ನು ಈ ಥರ ಮತ್ತೆ ಬರ್ತಕ್ಕಂಥ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಎಲ್ಲ ಪ್ರೀ ಪ್ಲಾನ್ ನೆನ್ನೆ ಎಲ್ಲ ಪೂರ್ತಿ ನಾವು ಪ್ರೀ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ದೇವ್ರದಿಂದ ನಾವು ಎಟಾರ್ಫಿನ್ ಕೊಡಲಿಕ್ಕೆ ನಮಗೆ ಅಥವಾ ಈ ಝೈಲೋಜಿನ್ ಕೊಡೋಂಥ ಅವಕಾಶ ಬರಲಿಲ್ಲ. ನೀವು ಇಲ್ಲಿ ನೋಡಿದ್ರೆ ಅವ್ರ ಚೈನಿಂದ ನಿಧಾನಕ್ಕಲ್ಲಿಂದ ಇಲ್ಲಿವರೆಗೆ ತೊಗೊಂಬಂದು ಅದು ಹಕ್ಕ ಕಟ್ಕೊತ ಅಲ್ಲಿಂದ ಸುಮಾರು 100 ಮೀಟ್ರ್ ದೂರದಲ್ಲಿ ನಾವು ಅದನ್ನು ಇಲ್ಲಿ ತರೋಬೇಕಾದ್ರೆ ಅಲ್ಲಿ ಸುಮಾರಷ್ಟು ಪ್ರೋಸೆಸ್ಗಳು ನಡೀತಾವೆ. ಅದನ್ನು ನಿಧಾನಕ್ಕೆ ಕರ್ಕೊಂಬರ್ಬೇಕು, ಅದನ್ನು ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು, ಅಲ್ಲಲ್ಲೇ 2 ನಿಮಿಷ ನಿಲ್ಲಿಸ್ಬೇಕು, ಅದಕ್ಕೆ ಗಾಬರಿ ಪಡಿಸ್ಬಾರ್ದು. ಸೊ ಫಸ್ಟ್ ಟೈಮ್ ಇದು ಇದು 6 ತಿಂಗಳಾದಮೇಲೆ ಹೆಚ್ಚು ಕಡಿಮೆ ಮೊದಲನೇ ಬಾರಿ ಹೊರಗೆ ಕ್ರಾಲಿಂದ ಹೊರಗೆ ಬರ್ತಾ ಇರೋದ್ರಿಂದ ನಾವು ಅದನ್ನು ಆದಷ್ಟು ಕೂಡ
ನಾವು ನಿಧಾನಕ್ಕೆ ನಾವು ತರತಕ್ಕಂಥ ಪರಿಸ್ಥಿತಿ ತಂದು ತೊಗೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾಯಿದೆ. ಈಗ ಅದಕ್ಕೆ ಸಂಜೆ ಮೇಲೆ ಸ್ವಲ್ಪ ನೀರ್ಗೀರೆ ಎಲ್ಲ ಹಾಕ್ಬಿಟ್ಟು ಅದನ್ನು ಒಂದು ಶಾಂತತೆಯಿಂದ ನಾವು ಕಾಪಾಡ್ತಾ ಇದ್ದೀವಿ. ಈಗ ನಾವು ರವಿ ಅಂತ ಅದಕ್ಕೆ ಹೆಸರು ಇಟ್ಟಾಗಿದೆ. ಇದು ನಮ್ಮ 25ನೇ ಆನೆ, ಇದನ್ನು ನಾವು ರವಿ ಅಂತ ಹೇಳಿ ಹೆಸರಿಡ್ತೀವಿ.